ನೋಡ್ತಿದ್ದೀಯಾ? ನಿಮ್ ಬೀಗ್ರು ಗುರ್ಸಿಕ್ಲಿಲ್ವೆ? ಹೌದು, ಗೊತ್ತಾಯ್ತು. ಆದ್ರೆ ಇದ್ದಕ್ಕಿದ್ದಾಗ ನಮ್ಮನೆಗ್ ಬಂದ್ರಲ್ಲ, ಆಶ್ಚರ್ಯಕ್ಕೆ ನಂಬೋಕಾಗ್ಲಿಲ್ಲ. ನಮ್ಮತ್ತಿಗೆ ನಿಮ್ಮ ನೋಡ್ಬೇಕು ಅಂತ ನಮ್ಮನೆಗ್ ಬಂದಿದ್ರು, ಕರ್ಕೊಂಡ್ ಬಂದೆ. ನಾನು ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ, ನೀವೇ ನಮ್ಮನ್ನ ಕಾಪಾಡ್ಬೇಕು. ಅಯ್ಯೋ, ಇದೇನಿದು? ನೀವು ಹಿರಿಯರು, ನನ್ನನ್ ಕೇಳ್ಕೋಬೇಕೆ? ಏನಾಯ್ತು? ಯಾಕೆ ಹೀಗೆ ನೊಂದ್ಕೋತಿದ್ದೀರಾ? ಬನ್ನಿ, ಮೊದಲು ಕೂತ್ಕೊಳ್ಳಿ. ಕುಡಿಯೋಕ್ ತರ್ತೀನಿ. ಬೇಡ, ನನಗೆ ನಿಮ್ಮಿಂದ ಒಂದು ಭರವಸೆ ಬೇಕು. ಅಲ್ಲಿವರೆಗೂ ಒಂದು ಹನಿ ನೀರ್ ಕೂಡ ಬೇಡ. ಇದನ್ನ ಬೇಕಾದ್ರೆ ವೃತ್ತ ಅಂದ್ಕೊಳ್ಳಿ, ಇಲ್ಲ ನಿರಶನ ಅಂತಾದ್ರೂ ಅಂದ್ಕೊಳ್ಳಿ. ಇದು ಹೆತ್ತೊಟ್ಟೆ ಸಂಕಟ. ಹೇಳಿಮ್ಮ, ನಮ್ಮಿಂದೇನಾದ್ರೂ ಅಪಚಾರವಾಗಿದ್ರೆ ತಿದ್ಕೋತೀವಿ. ನಾನು ಈ ಮಾತನ್ನ ನಿಮ್ ಮನೆಯವ್ರಿಗೆ ತಿಳಿಸ್ಬೇಕು ಅಂತ ಇಲ್ಲಿ ತನಕ ಬಂದಿದ್ದೀನಿ. ಓ, ಹೌದೇ? ಒಂದ್ ಕ್ಷಣ ಇಲ್ಲಿ ಬರ್ತೀರಾ? ಓಹೋ, ತಾವು? ಕ್ಷಮಿಸ್ಬೇಕು, ತಿಳಿಲಿಲ್ಲ. ನಾನು ಯಾರೋ ಅರ್ಶನ ಕುಂಕುಮಕ್ಕೆ ಬಂದಿರಬೇಕು ಅಂತ ಅನ್ಕೊಂಡೆ. ಕ್ಷೇಮ್ವೆ. ನಾವು ಕುಂಭಕೋಣದಿಂದ ಬರ್ತಿದ್ದೀವಿ. ನಿಮಗೆ ತಿಳಿದಿದೆಯೋ ಇಲ್ವೋ, ನಿಮ್ಮ ತಮ್ಮ ರಾಮಚಂದ್ರಪುರದಿಂದ ಕಾವೇರಿ ಪಟ್ಟಣಕ್ಕೆ ಹೋಗಿ ನೆಲೆಸಿದ್ದಾರೆ. ಈಗಲ್ಲಿ ತಿನ್ನೋಕ್ಕೆ ಒಂದು ಕಾಳು ಧಾನ್ಯನೂ ಇಲ್ಲ. ಹೀಗಿದೆ ನಮ್ಮ ಮಗಳು ಅಳಿಯರ ಸ್ಥಿತಿ. ಅಯ್ಯೋ ರಾಮ, ಇದೇನ್ ನೀವು ಹೇಳ್ತಾ ಇರೋದು? ನಮ್ ವೆಂಕಟನಾಥನ ಯಾಕೆ ಅಂತ ಬಡತನದಲ್ಲಿ? ಅದು ಸರಸ್ವತಿ ಮತ್ತೆ ಅತ್ತೆಯವರೊಂದಿಗೆ. ನನಗೆ ನಂಬೋಕೆ ಆಗ್ತಾ ಇಲ್ಲ. ವಿಷಯ ತಿಳಿದಿದ್ದೆ, ಸಂಸಾರ ಅಂದ್ಮೇಲೆ ಇದೆಲ್ಲ ಇರೋದೆ ಅಂತ ನಮ್ಮ ಮನೆಯಿಂದ ಧಾನ್ಯ ತರಕಾರಿಗಳನ್ನ ತಗೊಂಡು ಹೋದ್ವಿ. ಆದ್ರೆ ನಿಮ್ ಭಾವಮೈದ ಅದು ಯಾವುದನ್ನು ತೆಗೆದುಕೊಳ್ಳದೆ ನಿಷ್ಠುರವಾಗಿ ಹಿಂತಿರುಗಿಸಿದ್ರು. ನಾನು ಕಣ್ಣಲ್ಲಿ ಕಂಡಿದ್ದನ್ನ ಹೇಳ್ತಿದ್ದೀನಿ. ನಮ್ಮ ಉಪಚಾರಕ್ಕೆ ನಿಮ್ ತಾಯಿಯವ್ರ ಬಂಗಾರನ ಮಾರಿ ಪದಾರ್ಥನ ಹೊಂದಿಸ್ಕೊಂಡ್ರು. ಗುರುರಾಜ ಮನೆಯಿಂದ ಏನು ಕೊಡ್ಲಿಲ್ವೆ? ಅವ್ರು ಕೊಡೋಕೆ ಸಿದ್ಧವಾಗೇ ಇದ್ದಾರೆ. ಆದ್ರೆ ಯಾರಿಂದ ಏನನ್ನೂ ತೆಗೆದುಕೊಳ್ಳೋದಿಲ್ಲ ಅಂತ ನಿಮ್ ಭಾವಮೈದ ಹಠ ಹಿಡಿದಿದ್ದಾರೆ. ಅಪರಿಗ್ರಹ ವ್ರತ ಅಂತೆ. ಅಯ್ಯೋ, ಇದೇನಿದು? ನಮ್ ಕಣ್ ಮುಂದೆ ಬೆಳೆದ ಹುಡುಗ ಹೀಗ್ಯಾಕಾದ? ಗಾಬರಿ ಪಡೋಂಥದ್ದು ಏನಾಗಿಲ್ಲ ವೆಂಕಟಾಂಬ, ಎಲ್ಲೋ ಏನೋ ತಪ್ಪಾಗಿದೆ ಅನ್ಸುತ್ತೆ. ನೀವು ಕುಂಭಕೋಣಕ್ಕೆ ಹೋಗಿದ್ರಿ ಅಂದ್ರಿ, ಗುರುಗಳಿಗೆ ವಿಷಯ ತಿಳಿಸಿದ್ರ? ಅರಿಕೆ ಮಾಡ್ಕೊಂಡ್ವಿ. ಆದ್ರೆ ಗುರುಗಳು ನಮಗೆ ಶಾಂತವಾಗಿರೋದಕ್ಕೆ ಹೇಳಿದ್ರು. ಆದ್ರೂ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ. ಅದಕ್ಕೆ ನಿಮಗೊಂದ್ ಮಾತು ಹೇಳಿದ್ರೆ ಅಳಿಯಂದ್ರಿಗೆ ತಿದ್ದಿ ಬುದ್ಧಿ ಹೇಳ್ತೀರಿ ಅಂತ ಮಠದ ಹಿರಿಯರೇ ಹೇಳಿದ್ರು. ಅದಕ್ಕೆ ನಿಮ್ಮನ್ನೇ ನಂಬಿ ಬಂದಿದ್ದೀನಿ. ಆಯ್ತು, ನೀವೇನು ಯೋಚನೆ ಮಾಡಬೇಡಿ. ನಾವು ಕಾವೇರಿ ಪಟ್ಟಣಕ್ಕೆ ಹೋಗಿ ಅಲ್ಲೇನಾಗಿದೆ ಅಂತ ವಿಚಾರಿಸ್ತೀವಿ, ಅವ್ರ ಜೀವನಕ್ಕೊಂದು ದಾರಿ ಮಾಡ್ಬರ್ತೀವಿ. ನನ್ನ ಮಾತನ್ನ ಉದ್ದಟತನ ಅಂತ ಭಾವಿಸ್ಬೇಡಿ. ನಮ್ಮ ಆಸ್ತಿಯೆಲ್ಲ
ಅವ್ರದೇ ಅಲ್ವೇ? ಅವರೇ ತಾನೇ ಮುಂದೆ ಅದನ್ನೆಲ್ಲ ಅನುಭವಿಸ್ಬೇಕು. ಅದನ್ನ ಈಗಲೇ ತಗೊಂಡ್ರೆ ನಷ್ಟ ಏನು? ಉಂಡುಟ್ಟು ವಿಹರಿಸಬೇಕಾದ ಸಮಯದಲ್ಲಿ ಈ ಕಷ್ಟ ಯಾಕೆ? ನಾನು ಈ ಕುಟುಂಬಕ್ಕೆ ಹೊರಗಿನವಳು ಅಂತ ಭಾವಿಸ್ಬೇಡಿ. ನಂದೊಂದು ಮಾತಿದೆ, ಹೇಳಲೇ? ಅಗತ್ಯವಾಗಿ ಹೇಳಿ, ಸಂಕೋಚ ಯಾಕೆ? ನಮಗೆ ಗುರುರಾಜ ಬೇರೆ ಅಲ್ಲ, ಅಳಿಯಂದ್ರು ಬೇರೆ ಅಲ್ಲ. ರಾಮಚಂದ್ರಪುರದ ಆಸ್ತಿನ ಗುರುರಾಜ ಅನುಭವಿಸ್ಲಿ, ನಮ್ಮ ಆಸ್ತಿನೆಲ್ಲ ಅಳಿಯಂದ್ರ ನೋಡ್ಕೊಳ್ಳಿ. ಹೀಗಾದ್ರೂ ಅಳಿಯಂದ್ರನ್ನ ಒಪ್ಸಿ. ಅವರ ಈ ಕ್ಷಣದ ದಾರಿದ್ರ್ಯ ಕಣ್ಣಿಂದ ನೋಡಕ್ಕಾಗ್ತಾ ಇಲ್ಲ. ನನ್ನೊಟ್ಟಿಗೆ ನಮ್ಮ ಯಜಮಾನ್ರು ಬರೋರಿದ್ರು, ಆದ್ರೆ ತುರ್ತು ಕಾರ್ಯದ ಮೇರೆಗೆ ಊರಿಗೆ ಹಿಂದಿರುಗಬೇಕಾಯ್ತು. ದಯಮಾಡಿ ನಮ್ಮ ಮಗಳು ಅಳಿಯಂದ್ರು ಅಶನ ವಸನ ಇಲ್ಲದೆ ಕಷ್ಟಪಡೋದನ್ನ ನೋಡಕ್ಕಾಗ್ತಾ ಇಲ್ಲ. ನೀವು ಈಗ ಹೇಳ್ತಿದ್ದೀರಲ್ಲ ಈ ಮಾತನ್ನ, ನನಗೆ ನಾನೇ ಸಾವಿರ ಸಲ ಹೇಳ್ಕೊಂಡಿದ್ದೀನಿ. ಮಠಕ್ಕೆ ಬಂದು ನಿಮಗೂ ತಿಳಿಸಿದ್ದೀನಿ. ಆದರೆ ನೀವು ಹೋಗ್ಲಿ ಬಿಡು ಅಂದ್ರಿ. ಇವರೇನೋ ಮಾತಾಡಿದ್ರು, ಅವರೇನೋ ಇಲ್ಲಿಂದ ಹೋದ್ರು. ಆದರೆ ಈ ಶಿಕ್ಷೆ ಇದೆಯಲ್ಲ, ಇದು ತುಂಬಾ ಕಷ್ಟವಾದದ್ದು. ಅಲ್ಲಿ ಅವ್ರು ಮೂರು ಜನ ಬರೀ ಕೈಲಿದ್ದಾರೆ, ದುಡಿಮೆ ಇಲ್ಲ. ನೀನೇ ಅನ್ನೋಕೆ ಗೊತ್ತಿರೋರು ಯಾರು ಇಲ್ಲ. ನಿತ್ಯ ಜೀವನ ನಡೆಯೋದಾದ್ರೂ ಹಾಗೆ. ಹೋಗ್ಲಿ, ಯಾರನ್ನಾದ್ರೂ ಕೇಳ್ತರ್ತಾನ? ಅದೂ ಇಲ್ಲ, ಮನೆಯಿಂದನೂ ಏನೂ ಬೇಡ ಅಂದ್ರು. ಹೇಗಿದ್ದಾರೋ, ಏನ್ ಕಥೆಯೋ? ಇಷ್ಟು ಸಾಲ್ದು ಅಂತ ಬೀಕ್ರು ಬೇರೆ ಹೋಗಿ ಬಂದಿದ್ದಾರೆ, ಅವ್ರ ಎದುರು ಎಂಥ ಅವಮಾನ ನೋಡಿ. ನೀವು ಈಗ ಸುಮ್ಮನೆ ಅಲ್ಲಿ ಒತ್ಕೊಂಡ್ರೆ ಏನೂ ಆಗೋಲ್ಲ. ನೀನು ಈ ಮನೆಗೆ ಹಿರಿಯ, ತಿಮ್ಮಣ್ಣ ನೀನು ವೆಂಕಟನಾಥನನ್ನು ಕಾಪಾಡ್ತೀಯ ಅನ್ನೋ ನಂಬಿಕೆ ಮೇಲೆ ಜೀವ ಬಿಟ್ಟಿದ್ದಾನೆ. ಅಪ್ಪನ ನಂಬಿಕೆ ಉಳಿಸ್ಕೋಬೇಕಾಗಿದ್ದು ನಿನ್ನ ಧರ್ಮ ಅಲ್ದೆ ನಿನ್ನ ಹಾಗೆ ಅವನು ಈ ಆಸ್ತಿಗೆ ಹಕ್ಕುದಾರ. ಹೀಗಿರ್ಬೇಕಾದ್ರೆ ಅವ್ರು ಯಾಕೆ ನಿರ್ಗತಿಕರಾಗಬೇಕು? ನಾವೇನಾದರೂ ಕೊಡಲ್ಲ ಅಂದಿದ್ರೆ ನಮ್ಮ ತಪ್ಪು, ಏನ್ ಕೊಟ್ರು ತಗೊಳಲ್ವೇ? ಅವರು ಅಭಿಮಾನಕ್ಕೋ ಇನ್ನೊಂದು ಕಾರಣಕ್ಕೋ ಅದನ್ನು ಬಿಡು, ಈಗ ಆಗಬೇಕಾಗಿದ್ದು ನೋಡೋಣ. ಏನ್ ಮಾಡೋದು ಹೇಳಿ ಮಾವ, ನೀವು ಹೇಳ್ದಾಗೆ ಮಾಡ್ತೀನಿ. ಅದು ಸರಿ, ನೀನು ಒಂದು ಕೆಲಸ ಮಾಡು, ಇದೇ ಆಸ್ತಿನ ಎರಡು ಭಾಗ ಅಂತ ಮಾಡ್ಕೊ. ಅದು ನಿನ್ನ ಮನಸ್ಸಿನಲ್ಲಿ ಅರ್ಧ ಭಾಗದ ಉತ್ಪತ್ತಿ ನಿನ್ನದಾಗಿರಲಿ, ಇನ್ನರ್ಧ ಭಾಗ ವೆಂಕಟನಾಥನ ಉತ್ಪತ್ತಿ ಅಂತ
ಈಗಿಂದೀಗ್ಲೇ ತೀರ್ಮಾನ ಮಾಡ್ಕೊ. ಆಯ್ತು ಮಾವ, ಮಾಡಿಕೊಂಡೆ. ಈಗ ವೆಂಕಟನಾಥನ ಉತ್ಪನ್ನದ ಭಾಗವನ್ನು ಪ್ರತಿ ವರ್ಷ ಅವನಿಗೆ ತಲುಪಿಸ್ತೀನಿ ಅಂತ ಅಂದ್ಕೋ. ಅಂದ್ಕೊಂಡೆ, ಅದಕ್ಕೇನು? ಅವಂದು ಅವನಿಗೆ ಕೊಡೋಕ್ಕೆ ತೊಂದ್ರೇನೆ. ಹಾಗಾದರೆ ನಾನು ಹೇಳಿದಷ್ಟು ಮಾಡು. ಹೇಳಿ ಮಾವ. ಇದೇನು ವೆಂಕಟಾಂಬ, ನೀನೇಕೆ ಹೊರಟು ಬಂದಿ? ಅದು ಅಳಿಯಂದಿರನ್ನು ಕೂಡಿಕೊಂಡು ನಮಗಿಲ್ಯಾವ ತೊಂದರೆಯೂ ಇಲ್ಲ, ಅನುಕೂಲದಲ್ಲೇ ಇದ್ದೇವೆ. ಅಮ್ಮ, ಯಾಕೆ ಸುಳ್ಳು ಹೇಳ್ತೀರಿ? ಸರಸ್ವತಿಯ ತಾಯಿಯವರಿಂದ ನಮಗೆಲ್ಲ ವಿಷಯ ತಿಳಿಯಿತು. ಗುರುರಾಜನು ಒಂದು ಮಾತು ಹೇಳಲಿಲ್ಲ. ವೆಂಕಟನಾಥನಿಗೆ ತಿಳುವಳಿಕೆ ಕಡಿಮೆ ಅಂದ್ರೆ ನೀವಾದ್ರೂ. ಈಗ ನನ್ನಿಂದೇನು ಅಪರಾಧವಾಗಿದೆ? ದವಸ ಧಾನ್ಯ ವಸ್ತು ಪರಿಕರಗಳನ್ನೆಲ್ಲ ಅಣ್ಣ ಗಾಡಿಯಲ್ಲಿ ತುಂಬಿ ಕಳುಹಿಸಲು ಸಿದ್ಧವಾಗಿದ್ದರು. ನಾನೇ ಬೇಡವೆಂದೆ. ಇದರಲ್ಲಿ ಅಣ್ಣನ ತಪ್ಪೇನೂ ಇಲ್ಲ. ತಪ್ಪು ಮಾಡ್ತಾ ಇರೋನು ನೀನು ವೆಂಕಟನಾಥ. ಇಲ್ಲಿ ನೀನೊಬ್ನೇ ಇಲ್ಲ, ನಿನ್ನ ಹೆಂಡತಿ ಇದ್ದಾಳೆ, ತಾಯಿ ಇದ್ದಾರೆ. ಅವ್ರ ಹೊಟ್ಟೆ ಬಟ್ಟೆ ಆಸೆ ಕನಸುಗಳನ್ನ ನನಸು ಮಾಡಬೇಕಾಗಿರೋ ಜವಾಬ್ದಾರಿ ನಿನ್ ಮೇಲಿದೆ. ಏನೂ ಬೇಡ ಅನ್ನೋ ತಿರಸ್ಕಾರನೂ ಒಂದ್ ರೀತಿಯ ಅಹಂಕಾರವೇ. ಏನು, ನಮ್ಮವರದ್ದು ಅಹಂಕಾರವೇ? ಯಾರಿಂದ ಏನನ್ನು ಸ್ವೀಕರಿಸಬಾರದು, ಯಾಚಿಸಬಾರದು ಎಂಬುದೇ ಅವರ ಸಂಕಲ್ಪ. ಪತಿಯನ್ನನುಸರಿಸಿ ಸಾಗುವುದು ಪತ್ನಿಯ ಕರ್ತವ್ಯ. ಅವರ ಸಂತಸವೇ ನಮ್ಮ ಸಂತಸವಾಗಿರಬೇಕಲ್ಲವೇ? ಗಂಡನ ಮಾತಿನಂತೆಯೇ ನಡೆಯುವುದು ಸತಿಧರ್ಮ. ಸಂತುಷ್ಟೋ ಭಾರ್ಯಾಯ ಭರ್ತ, ಭರ್ತ್ರಾ ಭಾರ್ಯಾ ತಥೈವ ಚ, ಯಸ್ಮಿನ್ನೇವ ಕುಲೇ ನಿತ್ಯಂ ಕಲ್ಯಾಣಂ ತತ್ರ ವೈ ಧ್ರುವಂ. ಯಾವ ಕುಟುಂಬದಲ್ಲಿ ಗಂಡನಿಂದ ಹೆಂಡತಿಯು, ಹೆಂಡತಿಯಿಂದ ಗಂಡನು ಸಂತೃಪ್ತರಾಗಿ ಆನಂದ ಪಡುತ್ತಾರೆಯೋ ಅಲ್ಲಿ ಯಾವಾಗಲೂ ಮಂಗಳ ಉಂಟಾಗುತ್ತದೆ. ಅದೇ ಮನುಸ್ಮೃತಿಯಲ್ಲಿ ಹೀಗೂ ಹೇಳಿದ್ದಾರೆ ಸರಸ್ವತಿ, ಸರ್ವಂ ಪರವಶಂ ದುಃಖಂ ಸರ್ವಮಾತೃವಶಂ ಸುಖಂ ಏತದ್ವಿದ್ಯುತ್ ಸಮಾಸೇನ ಲಕ್ಷಣಂ ಸುಖ ದುಃಖಯೋಹ. ಬೇರೆಯವರ ಸಹಾಯದಿಂದ ಆಗಬೇಕಾದುದೆಲ್ಲವೂ ದುಃಖಕ್ಕೆ ಕಾರಣವೇ, ತನ್ನಿಂದಲೇ ಆಗುವುದಾದರೆ ಸುಖ. ಇದೆ ಸುಖ ದುಃಖಗಳ ಸಂಕ್ಷಿಪ್ತ ಸ್ವರೂಪವೆಂದು. ಇದರರ್ಥ ಯಾರಿಂದಲೂ ಏನನ್ನೂ ಪಡೆಯಲೇಬಾರದೆಂದಲ್ಲ, ಸ್ವಪ್ರಯತ್ನದ ಫಲ ಹೆಚ್ಚು ಸುಖ ನೀಡುವುದು ಎಂದಷ್ಟೇ. ಸುಖ ದುಃಖಗಳನ್ನ ಅಪರಿಗ್ರಹ ವ್ರತದಿಂದಲೇ ಜಯಿಸಲಾಗುವುದೇ ವೆಂಕಟನಾಥ. ಭೋಗೆ ರೋಗ ಭಯಂ, ಕುಲೆ ಚ್ಯುತಿ ಭಯಂ, ವಿತ್ತೆ ನೃಪಾಲಾದ್ ಭಯಂ, ಶಾಸ್ತ್ರೇ ವಾದಿ ಭಯಂ, ಭಲೆ ರಿಪು ಭಯಂ, ಕಾಯೇ ಕೃತಾಂತಾದ್ ಭಯಂ, ಮಾನೆ ದೈನ್ಯ ಭಯಂ, ಗುಣೆ ಖಲ ಭಯಂ, ರೂಪೇ ಜರಾಯಾ ಭಯಂ, ಸರ್ವ ವಸ್ತು ಭಯಾನ್ವಿತಂ ಭುವಿನೃಣ ವೈರಾಗ್ಯಮೇವಾ ಭಯಂ. ಈ ಭುವಿಯಲ್ಲಿ ಭಯ ಎಲ್ಲಿಲ್ಲ ವೆಂಕಟನಾಥ. ಸುಖದಲ್ಲಿ ರೋಗಗಳ ಭಯ, ಕುಲದಲ್ಲಿ ಕೆಟ್ಟ ಹೆಸರಿನ ಭಯ, ಹಣವಿದ್ದರೆ ರಾಜನ ಭಯ, ಶಾಸ್ತ್ರದಲ್ಲಿ ಪ್ರತಿವಾದಿಗಳ ಭಯ, ಬಲ ಪರಾಕ್ರಮದಲ್ಲಿ ಶತ್ರುಗಳ ಭಯ, ದೇಹಕ್ಕೆ ಆ ಯಮನ ಭಯ, ಮಾನದಲ್ಲಿ ದೈನ್ಯತೆಯ ಭಯ, ಗುಣದಲ್ಲಿ ದುಷ್ಟರ ಭಯ, ರೂಪದಲ್ಲಿ ಮುಪ್ಪಿನ ಭಯ. ಮನುಷ್ಯನಿಗೆ ಈ ಭೂಮಿಯಲ್ಲಿ ಎಲ್ಲಾ ವಸ್ತು ವಿಧಗಳಲ್ಲೂ ಭಯವಿದೆ. ಆದರೆ ಭಯವಿಲ್ಲದ್ದು ಒಂದೇ,
ಅದೇ ವೈರಾಗ್ಯ. ಹಾಗೆಂದು ಸಂಸಾರಿಯಾದವನು ತಮ್ಮ ಕುಟುಂಬವನ್ನು ಮರೆತು ವೈರಾಗ್ಯದತ್ತ ಸಾಗಲಾಗುವುದೇ? ನಾನು ಏನೂ ಬಯಸುವುದಿಲ್ಲ ಎಂಬುದು ಧರ್ಮವಲ್ಲ ವೆಂಕಟನಾಥ. ಧರ್ಮವ್ಯಾವುದು ಅಧರ್ಮವ್ಯಾವುದು ಎಂದು ನನ್ನ ಕಂದನಿಗೆ ಹೇಳಿಕೊಡಬೇಕೆ? ಅವನು ಎಲ್ಲವನ್ನೂ ತನ್ನ ಅಣ್ಣನಿಗೆ ಬಿಟ್ಟುಕೊಟ್ಟು ಬಂದಿದ್ದಾನೆ. ಕುರರಾಜನು ಅದಕ್ಕೆ ಸುಪಾತ್ರನೇ. ಶಿಕ್ಷಾಕ್ಷಯಂ ಗಚ್ಚತಿ ಕಾಲಪರ್ಯಯಾತ್ ಸುಬದ್ಧ ಮೂಲ ನಿಪತಂತಿ ಪಾರಪಾಹ ಜಲಂ ಜಲಸ್ಥಾನ ಗತಂ ಚ ಶುಷ್ಯತಿ ಹುತಂ ಚ ದತ್ತಂ ಚ ತಥೈವ ಶಿಷ್ಟತಿ. ಕಲಿತ ವಿದ್ಯೆಯು ಕಾಲ ಕಳೆದಂತೆ ಮರೆತು ಹೋಗುತ್ತದೆ. ಆಳವಾಗಿ ಬೇರೂರಿ ನಿಂತಿರುವ ಹೆಮ್ಮರಗಳು ಸಹ ಕಾಲಕ್ರಮೇಣ ಉರುಳಿ ಹೋಗುತ್ತವೆ. ದೊಡ್ಡ ದೊಡ್ಡ ಜಲಾಶಯದಲ್ಲಿರುವ ನೀರು ಸಹ ಎಂದಾದರೂ ಬತ್ತಿ ಹೋಗುವ ಸಂಭವವಿರುತ್ತದೆ. ಆದರೆ ಯಜ್ಞೇಶ್ವರನಿಗೆ ಅರ್ಪಿಸಿದ ಆಹುತಿ, ಒಳ್ಳೆಯವರಿಗೆ ನೀಡಿದ ದಾನ ಎಂದೆಂದಿಗೂ ನಶಿಸುವುದಿಲ್ಲ. ಕೊಟ್ಟವರನ್ನು ತೆಗೆದುಕೊಂಡವರನ್ನು ಸದಾ ಕಾಪಾಡುತ್ತದೆ. ಅಮ್ಮ, ತಂದೆಯ ಆಸ್ತಿ ಸಂಪತ್ತು ಮಕ್ಕಳ ಸ್ವತ್ತು, ಮಕ್ಕಳು ಅನುಭವಿಸುವ ಹಕ್ಕುಳ್ಳವರು. ಅದು ಬೇಡವೆಂದರೆ ದಾನ ಅನಿಸ್ಕೊಳ್ಳಕ್ಕೆ ಹೇಗೆ ಸಾಧ್ಯ? ದಾನ ನೀಡಿ ಬಂದೆ ಎಂಬ ಅಹಂಕಾರ ನನಗಿಲ್ಲ ಬಾವ. ನನಗೆ ಬೇಡ ಎಂದು ನಾನು ಬಿಟ್ಟು ಬಂದೆ ಅಷ್ಟೆ. ಕಿಂ ಮಿತ್ರವಂತೆ ಸುಕೃತಂ ನ ಲೋಕಾಹ, ಕಿಂ ಧ್ಯೇಯಮೀಶಸ್ಯ ಪದಂ ನ ಶೋಕಾಹ, ಕಿಂ ಕಾಮ್ಯಮವ್ಯಾಜ ಸುಖಂ ನ ಭೋಗಂ, ಕಿಂ ಜಲ್ಪನೀಯಂ ಹರಿನಾಮ ನಾನ್ಯತ್. ಕಡೆಗಾಲದಲ್ಲಿ ನಮಗೆ ಸ್ನೇಹಿತ ಯಾರು? ಪುಣ್ಯ ಜನರಲ್ಲ. ಧ್ಯಾನಿಸಬೇಕಾದ್ದು ಏನನ್ನು? ಭಗವಂತನ ಪಾದ ಶೋಕವನ್ನಲ್ಲ. ಬಯಸಬೇಕಾದ್ದು ಯಾವುದನ್ನು? ಅವ್ಯಾಜವಾದ ಮೋಕ್ಷ ಸುಖವನ್ನು, ಭೋಗವನ್ನಲ್ಲ. ಎಚ್ಚರಿಸಬೇಕಾದ್ದು ಯಾವುದನ್ನು? ಹರಿನಾಮ, ಬೇರೇನೂ ಅಲ್ಲ. ಜನ್ಮ ನೀಡಿದವನು ಅನ್ನ ನೀಡದೇ ಇರುತ್ತಾನೆಯೇ? ವೆಂಕಟನಾಥ, ನೀನು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ. ಆದರೆ ಸಂಸಾರಿಯಾಗಿರೋ ನಿನಗೆ ಈಗಲೇ ವೈರಾಗ್ಯ ಶತಕ ಬೇಡಪ್ಪ. ನಿನ್ನೇ ನಂಬಿ ಬಂದ ಸರಸ್ವತಿ ಇದ್ದಾಳೆ. ಆತ್ಮೋದ್ಧಾರದ ಮೊದಲನೇ ಹಂತ ಅಪರಿಗ್ರಹವಾದರೂ ಎರಡನೇ ಹಂತ ಉಪಾಸನ ಹೌದಲ್ವೇ?